डॉक्टर जी परमेश्वर मुख्यमंत्री आगली एंब तेड़ समर्थसिक सचिव के एन राजण्ण ನನ್ನ ಜೀವನ ಮಾನದಲ್ಲಿ ಏನು ಹೇಳಿದ್ದೇನೋ ಅದ್ಯಾವುದು ಕೂಡ ಸುಳ್ಳಾಗಿಲ್ಲ ನಾನು ಹೇಳಿದ ಯಾವ ವಿಚಾರವೂ ಕೂಡ ಅಸತ್ಯವಾಗಿಲ್ಲ ಡಾಕ್ಟರ್ ಪರಮೇಶ್ವರ್ ಅವರು ಏನು ಸಿಎಂ ಆಗ್ತಾರೆ ಅನ್ನೋ ವಿಚಾರವೂ ಕೂಡ ಅಸತ್ಯವಾಗೋದಿಲ್ಲ ಸಿದ್ದರಾಮಯ್ಯ ಯಾವಾಗ ಬಿಡ್ತಾರೋ ಆಗ ಪರಮೇಶ್ವರ್ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ ಈ ಅವಧಿಯಲ್ಲಿ ಪರಮೇಶ್ವರ್ ಸಿಎಂ ಆಗ್ತಾರಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿರುವಂತ ಅವರು ಹೌದು ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ ನಾನು ಸಚಿವನಾಗಿರೋದೇ ಸಾಕು ನನಗೆ ಡಿಸಿಎಂ ಹುದ್ದೆಯೂ ಬೇಡ ಅಂತ ಕೂಡ ಹೇಳಿದ್ದಾರೆ ಸಚಿವರು ಇದ್ದಾರೆ ಮುಂದೆ ಏನು ಬೇಕಾದರೂ ಆಗಬಹುದು ನೋಡೋಣ ಅವರಿಗೆ ಅದೃಷ್ಟ ಇದೆ ನಾನು ಹೇಳಿದ್ದೆ ಇದೆ ಒಂದ್ಸರಿ ಈ ಡಾಕ್ಟರ್ ನಾನು ನಮ್ಮ ರೆಡ್ಡಿ ಇಬ್ರು ಎಲ್ಲೋ ಬರುವಾಗ ಒಂದ್ ದಿವಸ ಹೇಳಿದ್ದೆ ಆಯ್ತಪ್ಪ ನಿಮ್ದು ಅದೃಷ್ಟ ಐತೆ ನಡೆಸ್ತಾ ಇರೋದು ಅಂತ ಹೇಳಿದ್ದು ಮುಂದೆ ಅದೃಷ್ಟ ಇದೆ ಅಂತ ನಾನು ಕೂಡ ಅನ್ಕೊಂಡಿದ್ದೇನೆ ಅದೃಷ್ಟಪೂರ್ವಕವಾಗಿ ನಾವೆಲ್ಲ ಕೆಲಸನೂ ಮಾಡ್ತೀವಿ ಅದ್ರ ಬಗ್ಗೆ ಯಾವುದೇ ಇರಲಿಲ್ಲ ನಮ್ಮ ಜಿಲ್ಲೆಯಿಂದ ಒಬ್ಬ ಮನುಷ್ಯ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ರೆ ನಾವೆಲ್ಲ ಹೆಚ್ಚು ಸಂತೋಷ ನಾವೆಲ್ಲರೂ ಮುಖ್ಯಮಂತ್ರಿ ಅದಂಗೆ ಅಂದ್ರೆ ನಾವು ಭಾವಿಸೋದು ಅದೇ ಸಿದ್ದರಾಮಯ್ಯನವರು ಇರೋವರೆಗೆ ನಾವು ಸಿದ್ದರಾಮಯ್ಯನವರು ಪರ ನಾವು ಅಷ್ಟೇ ಅವರು ಅಷ್ಟೇ ಸಿದ್ದರಾಮಯ್ಯನವರು ಅವರು ನನ್ನ ಬೇಡಪ್ಪ ಅಂತ ಅಂದ್ರೆ ನಮಗೆ ಮುಖ್ಯಮಂತ್ರಿ ಪರಮೇಶ್ವರ್ ಆಗಬೇಕು ಅಂತಕಂತ ನಾವು ಅಂತ ಹೇಳಿ ಈ ಸಂದರ್ಭದಲ್ಲಿ ಯಾಕಂದ್ರೆ ಈ ಪ್ರಶ್ನರು ಏನಾದ್ರು ಒಂದು ಏನೇ ಇದ್ರೆ ಅವರು ಈಗ ನೋಡಿ ಅದೇ ಹೊಡಿತಾರೆ ಬೇರೆ ಎಲ್ಲ ಒಂದು ಹೇಳೋಕ್ಕಿಲ್ಲ ರಾಜಣ್ಣ ಇಲ್ಲಿ ಬಂದು ಕೆಟ್ಟ ನಮ್ಗೆ ಎ ಸಿ ಸಿ ಅವ್ರು ಹೇಳೋರ ಏನು ಮಾತಾಡ್ಕೊಡುದು ಅಂತ ನಾವು ಮಾತಾಡಂಗಿಲ್ಲ ಆದ್ರೂ ಕೂಡ ಈ ಸಂದರ್ಭಕ್ಕೆ ಯಾಕೆಂದ್ರೆ ಬಹಳ ದಿವಸ ಆಯ್ತು ನಾನು ಇವರು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿ ಈ ಸಮಾರಂಭದಲ್ಲಿ ಭಾಗವಹಿಸತಕ್ಕಂತ ಅವಕಾಶವನ್ನು ತಾವೆಲ್ಲ ಕೊಟ್ಟಿದ್ದೀರಿ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ನನ್ನ ಮನಸ್ಸಲ್ಲಿ ಇರತಕ್ಕಂತ ಭಾವನೆಯನ್ನ ಸಾರ್ವಜನಿಕವಾಗಿ ಹೇಳತಕ್ಕಂತದ್ದು ಮಾಡಿದ್ದೇನೆ ಆದ್ದರಿಂದ ನಾನೇನು ಬೇರೆ ಯಾವುದಕ್ಕೆ ಅಜ್ಜವನು ಏನಲ್ಲ ಎಸಿಸಿ ಅವರು ಹೇಳಿರ್ಬೋದು ಮಾತಾಡಬಾರದು ಭವಿಷ್ಯ ಇದೆ ಆ ಭವಿಷ್ಯವನ್ನು ನಾವೆಲ್ಲ ನೋಡ್ತಕ್ಕಂತ ಪರಮೇಶ್ ಅವರು ಇವತ್ತು ಗೃಹ ಸಚಿವರು ಇದ್ದಾರೆ ರಾಜಣ್ಣವರು ಭಾಷಣದಲ್ಲಿ ಹೇಳಿದ್ರು ಸರ್ ನಿಮಗೆ ಅದೃಷ್ಟ ಇದೆ ಮುಂದಿನ ಮುಖ್ಯಮಂತ್ರಿ ಆಗುವಂತ ಇದಿದಂತ ಅದೃಷ್ಟ ಇದೆ ಅಂತ ಹೇಳಿದ್ರು ಏನ್ ಹೇಳ್ತೀರಾ ಸರ್ ನಿಮ್ಗೆ ನಾನು ರಾಜಣ್ಣ ಅವರಿಗೆ ಆಭಾರಿಯಾಗಿದ್ದೇನೆ ಆ ಅದೃಷ್ಟ ಕೂಡಿ ಬರಲಿ ಅಂತ ನಾನು ಆಸೆ ಪಡ್ತೇನೆ ಅಲ್ಲ ಸರ್ ಈಗ ಮತ್ತೆ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಮನೆಗೆ ಬಂದಾಗ ಅದೇ ವಿಚಾರ ಚರ್ಚೆ ಆಗಿತ್ತು ಹೇಳಕ್ಕಾಗಲ್ಲ ಕಣ್ರಿ ಅಲ್ಲ ಸರ್ ಈಗ ನಿಮ್ಮ ಅಲ್ಲ ನೀವು ಸ್ವಲ್ಪ ಮಾಡಿಸಿ ನಮ್ಮ ಪರವಾಗಿ ತುಮಕೂರ್ನರಲ್ವಾ ನೀವು ಮತ್ತೆ ನೋಡಿ ತುಮಕೂರಿಗೆ ಒಳ್ಳೇದಾಗಬೇಕು ಅಂದ್ರೆ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಮನೆಗೆ ಬಂದಾಗ ಅದೇ ವಿಚಾರ ಚರ್ಚೆ ಆಗಿತ್ತು ಅನ್ನೋ ಒಂದು ಮಾತಿದೆ ಸರ್ ಇಲ್ಲ ಯಾವುದು ಆ ತರದ ಯಾವುದು ಚರ್ಚೆ ಮಾಡಿಲ್ಲ ಹೈಕಮಾಂಡ್ ನಾನು ಮುಖ್ಯಮಂತ್ರಿ ಎಲ್ಲರೂ ಆಗ್ಲಿ ನೋಡಿ ನಮ್ಮಲ್ಲಿ ಬಹಳ ಜನ ಅರ್ಹರಿದ್ದಾರೆ ಅರ್ಹತೆ ಇರೋರು ಬಹಳ ಜನ ಇದ್ದಾರೆ ಎಲ್ಲರೂ ಒಂದೊಂದು ಚಾನ್ಸ್ ತಗೊಳ್ಳಿ ಬಿಡಿ ಪ್ರಿಯಾಂಕರಿಗೆ ಮತ್ತೆ ಪರಮೇಶ್ವರ್ ಅವರಿಗೆ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ